ಆಕ್ಚುಲಿ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ. ಸೊ ಆ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ. ನಾವ್ ಹೇಗೆ ಕ್ರಿಕೆಟ್ ಆಚರಿಸ್ತೀವಿ, ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ. ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು. ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಅದು ಇಟ್ಕೊಳಕ್ ಹತ್ತು ವರ್ಷ ಆಗಿದೆ, ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ, ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು. ಬಟ್ ಆ ಕತೆಗೆ ಬೇಕಾಯ್ತು, ಆ ಕ್ಯಾರೆಕ್ಟರ್ಗೆ ಬೇಕಾಯ್ತು. ಕೆಲವೊಂದ್ ಕತೆ ಗಿಟಾರ್ ಮೂಲಕ ಹೇಳ್ಬೇಕು, ಕೆಲವೊಂದ್ ಕತೆ ಊದ್ ಮೂಲಕ ಹೇಳ್ಬೇಕು, ಕೆಲವೊಂದ್ ಕತೆ ಈ ತರ ಏನೆಂದು ಮಚ್ ಮೂಲಕ ಹೇಳ್ಬೇಕು. ಸೊ ಅದ್ರ ರೀತಿ ಪೆಪ್ಪೆ ಆ ತರ ಒಂದ್ ಕತೆ ಅನ್ಸುತ್ತೆ. ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದೀವಿ. ಕರೆಕ್ಟ್, ಅದು ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್. ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದಿ ಲಾಸ್ಟ್ ಕುಂಬಳಕಾಯಿ ಒಡೆಯ ಒಂದು 4-5 ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ. ಆಲ್ಮೋಸ್ಟ್ ಒಂದು 30-40 ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೋರಿಯೋಗ್ರಾಫಿ ಮಾಡಿದ್ರು. ನನಗೆ ರವಿ ವರ್ಮರ್ ಕೋರಿಯೋಗ್ರಫಿ ಮುಂಚೆಯಿಂದನೂ ತುಂಬ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಸಿದ್ಧಾರ್ಥಲ್ಲಿ ಕೆಲಸ ಮಾಡಿದ್ದೆ, ಅದಾದಮೇಲೆ ಇವತ್ತೇ ಕೆಲಸ ಮಾಡಿದ್ದು. ಸೊ ನಮ್ದೊಂದು 2-2.5 days ಇಲ್ಲ 3 days ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ. ಆಮೇಲೆ ಎಲ್ಲ ಫಾಸ್ಟಾಗಿ ಮಾಡಬೇಕಾಯ್ತು, ಯಾಕಂದರೆ ಒಂದು 30 ಜನ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಅದನ್ನ ಇನ್ಸ್ಟೆಂಟಾಗಿ ನ್ಯಾಪ್ಸ್ಕೊಂಡು ಇನ್ಸ್ಟೆಂಟಾಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು, ಅದೊಂಥರ ಹೊಸ ಚಾಲೆಂಜ್ ಇತ್ತು. ತುಂಬ ಚೆನ್ನಾಗಿ ಬಂತು, ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, ನಂಗೆ ಪ್ರತಿ ಒಂದು ಸಿನಿಮಾನು ನನಗೆ ತುಂಬ ಇಷ್ಟ, ಯಾಕಂದ್ರೆ ಎಲ್ಲಾ ಸಿನಿಮಾಲೂ ಅದರಾದ ಒಂದು ಜರ್ನಿ ಇದೆ. ಸೊ ಸಿನಿಮಾ ಅಂದ್ರೆ ಸಿನಿಮಾ, ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ. ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸದಾಗಿತ್ತು. ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕ್ಕೆ, ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕ್ಕೆ. ಯಾಕಂದ್ರೆ ಒಂದು 10 ಇಯರ್ಸಲ್ಲಿ ಅದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ, ಈ ಥರ ಸೀಕ್ವೆನ್ಸಸ್ಸಲ್ಲಿ ಆ್ಯಕ್ಟ್ ಮಾಡಿಲ್ಲ, ಪ್ಲೇ ಮಾಡಿಲ್ಲ. ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು. ಇಲ್ಲ, ನಂಗೆ ಮೊದ್ಲಿಂದನೂ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಆಕ್ಟರ್ ಅಂದ್ಮೇಲೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ. ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು. ಬಟ್ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಕೂಡ ಹೇಳಬೇಕು ಅಂತ. ಸೊ ಆ ತರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು. ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗಾ ಅಂತ ಹೇಳಕ್ಕಲ್ಲ. ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನಿಮಾದು. ರಾಘವೇಂದ್ರ ಫ್ಯಾಮಿಲಿ, ಮಲಬಾರಿ ಫ್ಯಾಮಿಲಿ, ರಾಯಪ್ಪನ್ ಫ್ಯಾಮಿಲಿ. ಸೊ ಇದೊಂದು ಊರು, ಕಾಲ್ಪನಿಕ 14 ಅಂತ ಊರಲ್ಲಿ ನಡೆಯೋ ಕತೆ. ಈ ಊರಲ್ಲಿ ಒಂದು 4 ಫ್ಯಾಮಿಲಿಗಳಿರುತ್ತೆ. ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ 4 ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅದ್ರ ಥ್ರೂ ಈ ಕತೆ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಕತೆ, ಈಗ ಇಡೀ ಸಿನಿಮಾದ ಕತೆ ನಾವು ಒಂದು 2 hours 2 hours 5 minutes ಅಲ್ಲಿ ಹೇಳಿದೀವಿ. ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ. ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಅದರಿಂದ ಜನಕ್ಕೆ ಮುಂಚಿತವನೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗಲಿ ಅಂತ ನಾವು ಸೋಷಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರು, ಆಮೇಲೆ ಈಚ್ ಫ್ಯಾಮಿಲಿದು ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ರಿಗೆ ಇರೋ ಒಂದು ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ. ಸೊ ಇದನ್ನ ಅವ್ರು ಫ್ಯಾಮಿಲಿಯರ್ ಆದಾಗ, ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ.